ವಾದ ಪ್ರತಿವಾದಗಳು ನಡೆಯತಾ ಇದೆ ನಾವು ಮುಂದೆ ಸಾಗಬೇಕು ಮುಂದೆ ಸಾಗಲು ಬಯಸಿದ್ದೇವೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಮುಂದೆ ಸಾಗಬೇಕು ಉಡುಪಿ ಪಿಯು ಕಾಲೇಜ್ ಉಪನ್ಯಾಸಕರ ಪರ ವಕೀಲರ ವಾದ ಮುಂದುವರಿತಾ ಇದೆ ಮೂಗುತಿ ಕುರಿತ ದಕ್ಷಿಣ ಆಫ್ರಿಕಾ ತೀರ್ಪು ಸಾರ್ವಜನಿಕ ಸುವಸ್ಥೆಗೆ ಸಂಬಂಧಿಸಿದಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಮೂಗುತಿ ಧರಿಸೋದು ಧಾರ್ಮಿಕ ಹಕ್ಕೆಂದು ಆ ಕೋರ್ಟ್ ಹೇಳಲಿಲ್ಲ ಸಂಸ್ಕೃತಿಯ ಭಾಗ ಎಂದಷ್ಟೇ ಆ ಕೋರ್ಟ್ ಹೇಳಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಹಿಜಾಬ್ ಧರಿಸುವಷ್ಟೇ ಹಣೆಗೆ ಮೂರು ನಾಮ ಧರಿಸೋದು ಕೂಡ ಧರ್ಮದ ಭಾಗ ನಾನು ಮದ್ರಾಸ್ನಲ್ಲಿ ಓದುವಾಗ ಧರ್ಮದ ಆಧಾರಗಳಲ್ಲಿ ಜಗಳ ಆಗ್ತಿರಲಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕತ್ತಲ ಯುಗಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಾವು ಮುಂದೆ ಸಾಗಬೇಕು ಮುಂದೆ ಸಾಗೋದಕ್ಕೆ ಬಯಸಿದ್ದೀವಿ ಕೂಡ ಅಲ್ಲಿ ಎಲ್ಲಿ ಯಾವ ಯಾವ ಲಿಮಿಟೇಷನ್ಸ್ ಇದೆ ಉಡುಪಿಯ ಪಿಯು ಕಾಲೇಜ್ ಉಪನ್ಯಾಸಕರ ಪರ ವಕೀಲರು ವಾದವನ್ನು ಮಂಡಿಸುತ್ತಾ ಇದ್ದಾರೆ ಮೂಗುತಿ ಕುರಿತ ದಕ್ಷಿಣ ಆಫ್ರಿಕಾ ತೀರ್ಪು ಸಾರ್ವಜನಿಕ ಸುವಸ್ಥೆಗೆ ಸಂಬಂಧಿಸಿದಲ್ಲ ಮೂಗುತಿ ಧರಿಸೋದು ಧಾರ್ಮಿಕ ಹಕ್ಕು ಅನ್ನೋದಾಗಿ ಆ ಕೋರ್ಟ್ ಹೇಳಲಿಲ್ಲ ಅದು ಸಂಸ್ಕೃತಿಯ ಭಾಗ ಅಂತ ಅಷ್ಟೇನೆ ಕೋರ್ಟ್ ಹೇಳಿರುವಂತದ್ದು ಹಿಜಾಬ್ ಧರಿಸುವಷ್ಟೇ ಹಣೆಗೆ ಮೂರು ನಾಮ ಧರಿಸೋದು ಕೂಡ ಧರ್ಮದ ಭಾಗವಾಗಿಯೇ ಇರುತ್ತೆ ನಾನು ಮದ್ರಾಸ್ನಲ್ಲಿ ಓದುವಾಗ ಧರ್ಮದ ಆಧಾರಗಳಲ್ಲಿ ಜಗಳ ಆಗ್ತಿರಲಿಲ್ಲ ಉಪನ್ಯಾಸಕರ ಪರವಾಗಿ ವಕೀಲರ ವಾದ ಮುಕ್ತಾಯ ಆಗಿದೆ ದಿಗಾಭಿವ್ಯಕ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕತ್ತಲ ಯುಗಕ್ಕೆ ತಳ್ಳುತ್ತೆ ನಾವು ಮುಂದೆ ಸಾಗಬೇಕು ಮುಂದೆ ಹೋಗಬೇಕು ಹಾಗೆ ಮುಂದೆ ಹೋಗೋದಕ್ಕೆ ಬಯಸಿದ್ದೀವಿ ಅನ್ನೋದಾಗಿ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಉಡುಪಿ ಪಿಯು ಕಾಲೇಜ್ ಉಪನ್ಯಾಸಕರ ಪರ ವಕೀಲರ ವಾದ ಮುಂದುವರೆದಿದೆ ಮೂಗುತಿ ಕುರಿತಾಗಿ ದಕ್ಷಿಣ ಆಫ್ರಿಕಾದ ತೀರ್ಪು ಏನು ಹೇಳ್ತು ಅದು ಸಾರ್ವಜನಿಕ ಸುವಸ್ಥೆಗೆ ಸಂಬಂಧಪಟ್ಟಿರೋದು ಅಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಮೂಗುತಿ ಧರಿಸೋದು ಸಂಸ್ಕೃತಿಯ ಭಾಗ ಅಂತಷ್ಟೇ ಆ ಕೋರ್ಟ್ ಹೇಳಿದೆ ಅನ್ನೋದಾಗಿ ಆ ಕೋರ್ಟ್ನ ತೀರ್ಪನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಹಿಜಾಬ್ ಧರಿಸುವಷ್ಟೇ ಹಣೆಗೆ ಮೂರ್ನಾಮ ಹಾಕೋದು ಕೂಡ ಅದು ಧರ್ಮದ ಒಂದು ಭಾಗವಾಗಿಯೇ ಇರುತ್ತೆ ಉಪನ್ಯಾಸಕರ ಪರ ವಕೀಲರ ವಾದ ಮುಕ್ತಾಯ ಆಗಿದೆ ಅವ್ಯಕ್ತಿ ಸ್ವಾತಂತ್ರ್ಯ ಕತ್ತಲ ಯುಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ ಕತ್ತಲ ಯುಗಕ್ಕೆ ತಳ್ಳಿಬಿಡುತ್ತೆ ಹಾಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಾವು ಮುಂದೆ ಹೋಗಬೇಕು ಹಾಗೆ ಮುಂದೆ ಹೋಗೋದಕ್ಕೆ ಬಯಸಿ ನಡೀತಾ ಇದ್ದೀವಿ ಕೂಡ ಉಡುಪಿ ಪಿಯು ಕಾಲೇಜ್ ಉಪನ್ಯಾಸಕರ ಪರ ವಕೀಲರ ವಾದ ಮುಂದುವರೆದಿದೆ ಮೂಗುತಿ ಕುರಿತಾದಂತ ದಕ್ಷಿಣ ಆಫ್ರಿಕಾ ತೀರ್ಪಿನ ಬಗ್ಗೆನೂ ಕೂಡ ಇಲ್ಲಿ ಉಲ್ಲೇಖವಾಗಿದೆ ಅದು ಸಾರ್ವಜನಿಕ ಸುವಸ್ಥೆಗೆ ಸಂಬಂಧಿಸಿರೋದು ಅಲ್ಲ ಮೂಗುತಿ ಅನ್ನೋದು ಸಂಸ್ಕೃತಿಯ ಒಂದು ಭಾಗವಾಗಿರುತ್ತೆ ಅಂತ ಹಿಜಾಬ್ ಧರಿಸುವಷ್ಟೇ ಹಣೆಗೆ ಮೂರು ನಾಮ ಧರಿಸೋದು ಕೂಡ ಧರ್ಮದ ಭಾಗವಾಗಿರುತ್ತೆ ನಾನು ಮದ್ರಾಸ್ನಲ್ಲಿ ಓದುವಾಗ ಧರ್ಮದ ಆಧಾರದಲ್ಲಿ ಜಗಳ ಆಗ್ತಿರಲಿಲ್ಲ ಉಪನ್ಯಾಸಕರ ಪರ ವಕೀಲರ ವಾದ ಮುಕ್ತಾಯ ಆಗ್ತಾ ಇದೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟು ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಮೂಗುತಿ ಧರಿಸುವಂತಹ ವಿಚಾರದಲ್ಲಿ ಬೇರೆ ಕೋರ್ಟ್ಗಳು ಏನು ಆದೇಶ ಕೊಟ್ಟಿತ್ತು ಏನು ತೀರ್ಪು ಬಂದಿತ್ತು ಅನ್ನೋದಾಗಿ ಅವೆಲ್ಲವೂ ಕೂಡ ಒಂದು ಆಚರಣೆಯ ಭಾಗ ಆಗಿರುತ್ತೆ ಧರ್ಮದ ಭಾಗ ಆಗಿರುತ್ತೆ ಅದು ಹಣೆಗೆ ಮೂರು ನಾಮ ಧರಿಸೋದಾದ್ರೂ ಆಗಿರ್ಬೋದು ಅಥವಾ ಮೂಗುತಿಯನ್ನು ಹಾಕೋದಾದ್ರೂ ಆಗಿರ್ಬೋದು ಅವೆಲ್ಲವೂ ಕೂಡ ಒಂದು ಭಾಗ ಆಗಿರುತ್ತೆ ಆಚರಣೆ ಸಂಸ್ಕೃತಿಯ ಭಾಗವಾಗಿ ಇರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಜೊತೆಗೆ ಯಾವುದೋ ಒಂದು ಕತ್ತಲೆ ಕೂಪಕ್ಕೆ ಹೋಗೋದಕ್ಕಾಗೋದಿಲ್ಲ ಮುಂದೆ ಸಾಗ್ತಾ ಇರಬೇಕು ಅಭಿವೃದ್ಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಕತ್ತಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋದಾಗಿಯೂ ಕೂಡ ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ ಉಡುಪಿ ಪಿಯು ಕಾಲೇಜ್ ಉಪನ್ಯಾಸಕರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಯಾವುದೋ ಒಂದು ಒಂದು ಮೂಗುತಿಯನ್ನು ಧರಿಸೋದು ಅದು ಸಾರ್ವಜನಿಕ ಸುವ್ಯವಸ್ಥೆಯ ಒಳಗೆ ಬರೋದೇ ಇಲ್ಲ ಸಂಸ್ಕೃತಿಯ ಭಾಗವಾಗಿ ಅಷ್ಟೇನೇ ಉಳಿಯುತ್ತೆ ಅದೇ ರೀತಿಯಾಗಿ ಧರ್ಮಕ್ಕೆ ಕೆಲವೊಂದು ಚಿಹ್ನೆಗಳು ಇರುತ್ತೆ ಅವೆಲ್ಲವೂ ಕೂಡ ಸಂಸ್ಕೃತಿಯ ಒಂದು ಭಾಗ ಅಥವಾ ಧರ್ಮದ ಒಂದು ಭಾಗ ಆಗಿರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಉಪನ್ಯಾಸಕರ ಪರ ವಕೀಲ ನಾಗಾನಂದ ವಾದವನ್ನು ಮಂಡಿಸ್ತಾ ಇದ್ದಾರೆ ಉಪನ್ಯಾಸಕರ ಪರ ವಕೀಲರಾಗಿರುವಂತಹ ನಾಗಾನಂದ ಅವರ ವಾದ ಇದು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಬೇರೆ ದೇಶದ ಕೋರ್ಟ್ಗಳು ಏನು ಈ ವಿಚಾರವಾಗಿ ತೀರ್ಪನ್ನು ಕೊಟ್ಟಿದೆ ಅನ್ನೋದಾಗಿ ಕೂಡ ಹೇಳ್ತಾ ಇದ್ದಾರೆ ಉಪನ್ಯಾಸಕರ ಪರ ವಕೀಲ ನಾಗಾನಂದ ವಾದವನ್ನು ಮುಂದುವರಿಸಿದ್ದಾರೆ ಅರ್ಜಿದಾರರ ಕೋರಿಕೆಗಳು ಅಸಹಜವಾಗಿದೆ ಉಪನ್ಯಾಸಕರ ಪರ ವಕೀಲ ನಾಗಾನಂದ ವಾದವನ್ನು ಮುಂದುವರಿಸಿ ಅರ್ಜಿದಾರರ ಪರ ಕೋರಿಕೆಗಳೇನಿದೆ ಅದು ನಿರ್ದಿಷ್ಟವಾಗಿ ಇಲ್ಲ ಅಸಹಜವಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಕೋರಿಕೆಗಳೆಲ್ಲವೂ ಅಸಹಜ ಉಪನ್ಯಾಸಕರ ಪರ ವಕೀಲ ನಾಗಾನಂದ ವಾದವನ್ನು ಮಂಡಿಸ್ತಾ ಇದ್ದಾರೆ ಅರ್ಜಿದಾರು ನಿರ್ದಿಷ್ಟ ಕೋರಿಕೆಯನ್ನ ಮಾಡಿಲ್ಲ ಅವರ ಕೋರಿಕೆಗಳನ್ನು ನೋಡಿದ್ರೆ ಅದೆಲ್ಲವೂ ಕೂಡ ಅಸಹಜ ಅನ್ನೋದಾಗಿ ಅನಿಸುತ್ತೆ ಅರ್ಜಿದಾರರ ಕೋರಿಕೆಗಳು ಅಸಹಜವಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಉಪನ್ಯಾಸಕರ ಪರ ವಕೀಲ ನಾಗಾನಂದ ವಾದವನ್ನು ಮಂಡಿಸ್ತಾ ಇದ್ದಾರೆ ಅರ್ಜಿದಾರರು ನಿರ್ದಿಷ್ಟವಾದ ಕೋರಿಕೆಗಳನ್ನ ಮಾಡಿಲ್ಲ ಕಾಲೇಜಿಗೆ ಸೇರುವಾಗ ಹಿಜಾಬ್ ಧರಿಸ್ತಾ ಇದ್ರೆ ಅನ್ನೋದಾಗಿ ವಿದ್ಯಾರ್ಥಿಗಳು ಹೇಳಿಲ್ಲ ಅದೇ ಕಾಲೇಜಿಗೆ ಸೇರಬೇಕಾದ್ರೆ ಅವರು ಹಿಜಾಬ್ ಅನ್ನ ಧರಿಸ್ತಾ ಇದ್ರ ಇಲ್ವಾ ಅನ್ನೋದಾಗಿಯೂ ಕೂಡ ವಿದ್ಯಾರ್ಥಿಗಳು ಹೇಳಿಲ್ಲ ಇದು ಅಸಹಜ ಅನ್ನೋದಾಗಿ ಕಾಣಿಸುತ್ತೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಕೋರಿಕೆಗಳನ್ನ ಮಾಡಿಲ್ಲ
ಅರ್ಜಿದಾರರ ಪರವಾಗಿ ಅರ್ಜಿದಾರರು ಯಾವುದೇ ರೀತಿಯಾದಂತ ನಿರ್ದಿಷ್ಟ ಕೋರಿಕೆಯನ್ನ ಮಾಡಿಲ್ಲ ಕಾಲೇಜಿಗೆ ಸೇರಬೇಕಾದ್ರೆ ಹೆಜಬನ್ನ ಹಾಕ್ತಾ ಇದ್ರಾ ಇಲ್ವಾ ಅನ್ನೋದಾಗಿಯೂ ಕೂಡ ಸ್ಪಷ್ಟತೆ ಇಲ್ಲ ಉಪನ್ಯಾಸಕರ ಪರ ವಕೀಲ ನಾಗಾನಂದ್ ವಾದವನ್ನ ಮಂಡಿಸಿದ್ದಾರೆ ಅರ್ಜಿದಾರರು ನಿರ್ದಿಷ್ಟ ಕೋರಿಕೆಗಳನ್ನು ಮಾಡಿಲ್ಲ ಅನ್ನೋದಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಕಾಲೇಜಿಗೆ ಸೇರುವಾಗ ಹೆಜಬ್ ವಿಚಾರವಾಗಿ ಹೇಳಿಲ್ಲ ಅನ್ನೋದು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂತ ಮಾತು ಅದೇ ರೀತಿಯಾಗಿ ಕಾಲೇಜಿಗೆ ಸೇರಬೇಕಾದ್ರೆ ಅವರು ಹೆಜಬ್ ಅನ್ನು ಹಾಕ್ತಾ ಇದ್ರಾ ಇಲ್ವಾ ಅನ್ನೋದಾಗಿ ಇದೀಗ ವಕೀಲರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ದಿಷ್ಟವಾದ ಸ್ಪಷ್ಟನೆ ಇಲ್ಲ ಜೊತೆಗೆ ಅರ್ಜಿದಾರರ ಕೋರಿಕೆ ಏನು ಅದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ ನಿರ್ದಿಷ್ಟತೆ ಇಲ್ಲ ಎಂದಿನಂತೆ ಇವೆಲ್ಲ ಆಗ್ತಾ ಇದೆ ಅನ್ನೋದಾಗಿ ಅರ್ಜಿದಾರರು ಹೇಳಿಲ್ಲ ಆದರೆ ಅರ್ಜಿದಾರರು ಆರೋಪಗಳನ್ನು ಮಾಡಿದ್ದಾರೆ ಇಲ್ಲಿ ಅರ್ಜಿದಾರರ ಕೋರಿಕೆಗಳು ಅಸಹಜವಾಗಿದೆ ಅನ್ನೋದಾಗಿ ಒಂದು ಕಡೆಯಲ್ಲಿ ವಾದ ಮುಂದುವರಿತಾ ಇದೆ ಉಪನ್ಯಾಸಕರ ಪರವಾಗಿ ವಕೀಲರಾಗಿರುವಂತ ನಾಗಾನಂದ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಅರ್ಜಿದಾರರು ನಿರ್ದಿಷ್ಟ ಕೋರಿಕೆಗಳನ್ನು ಮಾಡಿಲ್ಲ ಕಾಲೇಜಿಗೆ ಸೇರುವಾಗ ಹಿಜಬ್ ಧರಿಸ್ತಾ ಇದ್ರೆ ಅನ್ನೋದಾಗಿ ವಿದ್ಯಾರ್ಥಿಗಳು ಹೇಳಿಲ್ಲ ಎಂದಿನಂತೆ ಇವೆಲ್ಲ ಆಗ್ತಾ ಇದೆ ಅಂತ ಅರ್ಜಿದಾರರು ಹೇಳಿಲ್ಲ ಆದರೆ ಅರ್ಜಿದಾರರು ಆರೋಪಗಳನ್ನು ಮಾಡಿದ್ದಾರೆ ಅರ್ಜಿದಾರರ ಕೋರಿಕೆಗಳೇನಿವೆ ಅದೆಲ್ಲವೂ ಕೂಡ ಅಸಹಜವಾಗಿದೆ ಅನ್ನೋದಾಗಿ ವಕೀಲ ನಾಗಾನಂದ್ ವಾದವನ್ನ ಮುಂದುವರೆಸಿದ್ದಾರೆ ಈ ಹಿಂದೆ ಹಿಜಬನ್ನು ಧರಿಸಿ ಬರ್ತಾ ಇದ್ರ ಕಾಲೇಜಿಗೆ ಇಲ್ವಾ ಅಥವಾ ಇತ್ತೀಚೆಗೆ ಇದು ಆರಂಭ ಆಗಿದೆಯಾ ಧರಿಸೋದಕ್ಕೆ ಪ್ರಾರಂಭಿಸಿದ್ರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇನು ಹೇಳಿಲ್ಲ ಜೊತೆಗೆ ಇವರ ಕೋರಿಕೆಗಳು ಯಾವುದು ಕೂಡ ಸ್ಪಷ್ಟವಾಗಿ ಇಲ್ಲ ಆದರೆ ಅರ್ಜಿದಾರರು ಆರೋಪವನ್ನು ಮಾಡಿದಾರಂದಷ್ಟೇ ಹೇಳ್ತಾ ಇದ್ದಾರೆ ಅರ್ಜಿದಾರರ ಕೋರಿಕೆಗಳು ಅಸಹಜವಾಗಿ ಕಾಣಿಸ್ತಾ ಇದೆ ಅನ್ನೋದಾಗಿ ಉಪನ್ಯಾಸಕರ ಪರ ವಕೀಲ ನಾಗಾನಂದ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಅರ್ಜಿದಾರರು ನಿರ್ದಿಷ್ಟವಾದಂತಹ ಕೋರಿಕೆಗಳನ್ನು ಮಾಡಿಲ್ಲ ಕಾಲೇಜಿಗೆ ಸೇರುವಾಗ ಹೆಜಬ್ ಧರಿಸ್ತಾ ಇದ್ರ ಹಾಗಿದ್ರೆ ವಿದ್ಯಾರ್ಥಿಗಳು ಅದನ್ನು ಕೂಡ ಹೇಳಿಲ್ಲ ಎಂದಿನಂತೆ ಇವೆಲ್ಲ ಆಗ್ತಾ ಇದೆ ಅನ್ನೋದಾಗಿ ಅರ್ಜಿದಾರರು ಹೇಳಿಲ್ಲ ಆದರೆ ಅರ್ಜಿದಾರರು ಆರೋಪವನ್ನ ಮಾಡಿದ್ದಾರೆ ಇದು ಬಾಲಕಿಯರ ಕಾಲೇಜು ಅಷ್ಟೇ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿನಿಯರು ಹೆಜಬ್ ಧರಿಸ್ತಾ ಇರಲಿಲ್ಲ ಇಲ್ಲಿ ಆರಂಭ ಆಗಿದೆಯಲ್ಲ ಆರಂಭನ ತೆಗಿತಾ ಇದ್ದಾರೆ ಕೆಲವು ವಿದ್ಯಾರ್ಥಿನಿಯರು ಪೋಷಕರು ಹೆಜಬ್ಗೆ ಅವಕಾಶ ಇದೆಯಾ ಅಂತ ಕೇಳಿದ್ದಾರೆ ಅರ್ಜಿದಾರರ ಕೋರಿಕೆಗಳು ಅಸಹಜವಾಗಿದೆ ಉಪನ್ಯಾಸಕರ ಪರ ವಕೀಲ ನಾಗಾನಂದ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಇಲ್ಲಿ ಮಹಿಳೆಯರ ಕಾಲೇಜು ಒಂದು ಹಾಗೆ ಅಲ್ಲಿ ಈ ಹಿಂದೂ ಕೂಡ ಹಿಜಬನ್ನು ಧರಿಸಿ ಬರ್ತಾ ಇದ್ರ ಇಲ್ವಾ ಅನ್ನುವಂಥ ಸ್ಪಷ್ಟನೆ ಕೂಡ ಇಲ್ಲ ಎಂದಿನಂತೆ ಇವೆಲ್ಲ ಆಗ್ತಾ ಇದೆ ಅನ್ನೋದಾಗಿ ಅರ್ಜಿದಾರರು ಹೇಳ್ತಾರೆ ಆದರೆ ಅರ್ಜಿದಾರರು ಆರೋಪಗಳನ್ನು ಮಾಡಿದ್ದಾರೆ ಇದು ಬಾಲಕಿಯರ ಕಾಲೇಜ್ ಅಷ್ಟೇ ವುಮೆನ್ಸ್ ಕಾಲೇಜ್ ಆಗಿದೆ ಇಲ್ಲಿ ವಿದ್ಯಾರ್ಥಿನಿಯರು ಹಿಜಬ್ ಧರಿಸ್ತಾ ಇರಲಿಲ್ಲ ಈ ಹಿಂದೆ ಹಿಜಬನ್ನು ಧರಿಸ್ತಾ ಇರಲಿಲ್ಲ ಆದರೆ ಕೆಲವು ವಿದ್ಯಾರ್ಥಿನಿಯರ ಪೋಷಕರು ಹಿಜಬ್ಗೆ ಅವಕಾಶ ಇದೆಯಾ ಅಂತ ಕೇಳಿದರು ರಾಷ್ಟ್ರಗೀತೆ ಹಾಡೋದು ಇಸ್ಲಾಂಗೆ ವಿರುದ್ಧವೇ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು ನಮ್ಮ ಸಹಪಾಠಿಗಳೊಂದಿಗೆ ರಾಷ್ಟ್ರಗೀತೆ ಹಾಡೋದಿಲ್ವಾ ಅರ್ಜಿದಾರರ ಕೋರಿಕೆಗಳು ಅಸಹಜವಾಗಿದೆ ಸೊ ಪ್ರತಿಯೊಂದು ಪಾಯಿಂಟನ್ನು ಕೂಡ ಇಲ್ಲಿ ತೆಗಿತಾ ಇದ್ದಾರೆ ಈ ವುಮೆನ್ಸ್ ಕಾಲೇಜ್ ಆಗಿರೋದ್ರಿಂದ ಹಿಂದೆ ಎಲ್ಲೂ ಕೂಡ ಹಿಜಬನ್ನು ಧರಿಸಿ ಬಂದಿರೋದೇ ಇಲ್ಲ ಕೆಲವು ವಿದ್ಯಾರ್ಥಿಗಳ ಪೋಷಕರು ಹಿಜಬ್ ಧರಿಸಿ ಬರೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿರೋದಷ್ಟೇ ಮನವಿಯನ್ನು ಮಾಡಿಕೊಂಡಿರೋದಷ್ಟೇ ಅನ್ನೋದಾಗಿ ನೆನಪಿಸಿದ್ದಾರೆ